ನಮ್ಮ ಸರ್ಕಾರ ಬಂದು ನಿನ್ನೆ ನಾವು ಏನೇನು ಮಾಡಿದ್ದೀವಿ ಒಂದು ವರ್ಷದಲ್ಲಿ ಅಂತೆಲ್ಲ ಹೇಳಿದ್ದು, ಜನಗಳಿಗೆ ಏನು ಭರವಸೆ ಕೊಟ್ಟಿತ್ತು, ಏನೇನು ಈಡೇರಿಸಿದ್ದೀವಿ, ಮತ್ತೆ ಅಭಿವೃದ್ಧಿ ಕೆಲಸಗಳಿಗೆ ಏನೇನು ಮಾಡಿದ್ದೀವಿ. ಮುಂದೆ ಬಜೆಟ್ನಲ್ಲಿ ಹೇಳಿದ್ದೀರಲ್ಲ, ನೀವು ಬಜೆಟ್ ಓದಿದ್ದೀರಾ? ಬಜೆಟ್ನಲ್ಲಿ ನೋಡಿ ಎಲ್ಲ ಹೇಳಿದ್ದೀರಿ. ಗ್ಯಾರಂಟಿ ಮಾತ್ರ ಅಭಿವೃದ್ಧಿ ಆಗಿದೆ, ಬೇರೆ ಏನು ಅಭಿವೃದ್ಧಿ ಆಗಿಲ್ಲ. ಒಂದು ವರ್ಷದಲ್ಲಿ ಬೇರೆ ಅಭಿವೃದ್ಧಿ ನೀವು ಹೇಳ್ತಾ ಇರೋದು, ಏನೋ ಬೇರೆಯವರು ಹೇಳ್ತಾ ಇರೋದು ಹೇಳ್ತಾರೆ, ಬಿಜೆಪಿಯವರು ಅವರು ಬಿಜೆಪಿಯವರು ಸುಳ್ಳು ಹೇಳ್ತಾರೆ. ನೀವು ಸುಳ್ಳು ಹೇಳ್ತೀರಾ? ನೀವು ಸುಳ್ಳು ಹೇಳ್ತೀರಾ? ಬಿಜೆಪಿಯವರು ಸುಳ್ಳು ಹೇಳ್ತಾರೆ. ನೀವು ಅವ್ರು ಸುಳ್ಳು ಹೇಳ್ತಾರೆ. ಈಗ ನೀರಾವರಿಗೆ 16,000 ಕೋಟಿ ಇತ್ತು, ಕಳೆದ ವರ್ಷ 18,000 ಕೋಟಿ ಇಟ್ಟಿದ್ದೀವಿ, ಖರ್ಚು ಮಾಡಿದ್ದೀವಿ. ಕಮ್ಮಿನೋ ಜಾಸ್ತಿನೋ, ಏನು ಮಾಡಿಲ್ಲ ಅಂತಂದ್ರೆ ಏನು ಹೇಳೋದು? ಆಮೇಲೆ ಕೇಳ್ರಿ, ಇಲ್ಲಿ ನಾವು ಬಜೆಟ್ ನೋಡಿದ್ದೀವಿ, 24-25 ಬಜೆಟ್, 120,000 ಕೋಟಿ ಇನ್ಕ್ಲೂಡಿಂಗ್ ಗ್ಯಾರಂಟೀಸ್, 120,000 ಕೋಟಿ ಬಜೆಟ್ನಲ್ಲಿ ಇಟ್ಟಿದ್ದೀವಿ. ಐ ವಿ ಸೀನ್ ದಿ ಬಜೆಟ್. ಅವ್ರೇನು ಸುಳ್ಳು ಹೇಳ್ತಾರೆ? ಅವ್ರಿಗೂ ಬಜೆಟು ಓದೋದಿಲ್ಲ, ಅವ್ರಿಗೆ ಎಕನಾಮಿಕ್ಸು ಗೊತ್ತಾಗಲ್ಲ. ಏನೇನೋ ಬಾಯಿಗೆ ಶೂನ್ಯ ಅಭಿವೃದ್ಧಿ, ಶೂನ್ಯ ಏನು ಆರ್ಥಿಕವಾಗಿ ಸಫಲತೆ ಕೊಡೋದು ಬಡವರಿಗೆ ಅಭಿವೃದ್ಧಿ ಅಲ್ವಾ? ಸಿ ಅಂಬೇಡ್ಕರ್ ಏನು ಹೇಳಿದ್ರು, ಈ ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದಪ್ಪ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ ಅಂತ ಹೇಳಿದ್ರು. ಯಾರು ಹೇಳಿದ್ದು ಇದನ್ನ? ಡಾಕ್ಟರ್ ಅಂಬೇಡ್ಕರ್. ಗೊತ್ತಂತ ಅವ್ರಿಗೆ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.